ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ಯಾವ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅದು ಬರುತ್ತೆ ಅಲ್ಲಿ ತಾಲೂಕು ಹೋಬಳಿ ಬಿ ಬಿ ಎಂ ಪಿ ವಾರ್ಡು ಎಲ್ಲವೂ ಫಿಕ್ಸ್ ಮಾಡ್ಕೋಬೇಕು ಒಬ್ಬ ವಿಟ್ನೆಸ್ ಬಂದಿಲ್ಲ ಅವ್ರ ರಿಜಿಸ್ಟ್ರೇಷನ್ ಆಗಲ್ವಾ ಅನ್ನೋ ಪ್ಯಾನಿಕ್ ಬೇಡ ವಿಟ್ನೆಸ್ ಆಧಾರ್ ಕಾರ್ಡ್ ತರಲೇಬೇಕು ಅನ್ನೋ ರೂಲ್ಸ್ ಇಲ್ಲ ಆಧಾರ್ ಕಾರ್ಡ್ ಕೇಳಿದ್ರೆ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಯಾವುದು ಆಧಾರ್ ಮ್ಯಾಂಡೇಟ್ರಿ ಅಲ್ಲ ಒಂದು ಸಬ್ ರಿಶ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ನಮಗೆ ನಾಳೆದಿದೆ ಬಟ್ ಇವತ್ತೇ ಬಂದಿದ್ದೀವಿ ಅಂತ ಸಬರಿಷ್ಟ್ರ ಅಲೋ ಮಾಡ್ತಾಯಿದ್ರು ಈಗ ಆ ಒಂದು ಪವರ್ನು ಕೂಡ ಸಬ್ರಿಜಿಸ್ಟ್ರಿಂದ ಸರ್ಕಾರ ವಾಪಸ್ ತೊಗೊಂಡಿದೆ ಅಥವಾ ಸಾಫ್ಟ್ವೇರಲ್ಲಿ ಅದು ಅಲೋ ಮಾಡಲ್ಲ ನಮಸ್ಕಾರ ನನ್ನ ಹೆಸರು ಬಾಲು ನಾವು ಕೆಲವು ವೀಡಿಯೋಗಳಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ನನಗೆ ಗೊತ್ತಿದ್ದ ಮಟ್ಟಿಗೆ ಹಂಚ್ಕೋತಿದ್ದೆ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಇದೆಲ್ಲವೂ ಒಂದು ಇನ್ಫಾರ್ಮೇಷನ್ಗಾಗಿ ಮಾಹಿತಿಗಾಗಿ ಮಾತ್ರ ತಮಗೆ ನಿಜವಾಗಿ ಅಗತ್ಯ ಇದ್ದಾಗ ಅಥವಾ ಬೇಕಿದ್ದಾಗ ಒಂದು ಅಡ್ವೊಕೇಟ್ ಅಥವಾ ಆ ಫೀಲ್ಡಲ್ಲಿ ಇರುವ ಪ್ರೊಫೆಷನಲ್ ನಾಲೆಡ್ಜ್ ಅಂತ ಅಥವಾ ಒಂದು ವಿಷಯ ಗೊತ್ತಿರುತ್ತಲ್ಲ ಅಂಥವ್ರನ್ನ ಭೇಟಿ ಮಾಡಿ ತಾವು ತಮ್ಮ ತೊಂದರೆಗಳನ್ನ ಬಗೆಹರಿಸ್ಕೋಬೇಕು ಈ ಎಲ್ಲ ವಿಷಯಗಳು ನಾನು ಹೇಳೋದು ಕೇವಲ ಇನ್ಫಾರ್ಮೇಷನ್ ಅಥವಾ ಮಾಹಿತಿಗಾಗಿ ಮಾತ್ರ ಅಂದರೆ ಇ ಸಿ ಬಗ್ಗೆ ಮುಂಚೆ ಹೇಳಿದ್ದೆ ಈಗ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ಯಾವ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅದು ಬರುತ್ತೆ ಅಂದರೆ ಯಾವ ಪ ಬಿ ಬಿ ಎಮ್ ಪಿ ಆಗಿದ್ದರೆ ಯಾವ ವಾರ್ಡ್ ನಂಬರಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ತಾಲೂಕು ಹೋಬಳಿ ಬಿ ಬಿ ಎಂ ಪಿ ವಾರ್ಡು ಎಲ್ಲವೂ ಫಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಆ ವಿಷಯ ಗೊತ್ತಿರುವಂಥ ಆಪ್ರೇಟರ್ಗಳು ಅಥವಾ ವಕೀಲರು ಅಥವಾ ಯಾರು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾರೋ ಅವರಿಗೆ ತಾವು ತಮ್ಮ ಪ್ರಾಪರ್ಟಿ ಮಾರೋರು ಅಥವಾ ಮಾರುಟಿ ಕೊಳ್ಳೋದು ಅಥವಾ ಯಾವ ಪ್ರಾಪರ್ಟಿ ಇರುತ್ತೆ ಅದರ ಟ್ಯಾಕ್ಸ್ ಪೇಡ್ ರೆಸಿಪ್ಟು ಖಾತಾ ಎಕ್ಸ್ಟ್ರಾಕ್ಟು ಯಾಕಂದರೆ ಖಾತಾ ಎಕ್ಸ್ಟ್ರಾಕ್ಟಲ್ಲಿ ಆ ಬಿಲ್ಡಿಂಗ್ನ ವಿವರಗಳಿರುತ್ತೆ ಟ್ಯಾಕ್ಸ್ ಪೇಡ್ ರೆಸಿಪ್ಟಲ್ಲಿ ವಾರ್ಡ್ ನಂಬರ್ ಇರುತ್ತೆ ಮತ್ತು ಹಿಂದಿನ ಇದರಲ್ಲಿ ಇದ್ದರೆ ಆ ಇಂದಿನ ಸೇಲ್ ಡಿಡಿಯಲ್ಲಿ ಮೆಜರ್ಮೆಂಟು ಯಾವ ಊರು ಯಾವ ಹೋಬಳಿ ಯಾವ ಜಿಲ್ಲೆ ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ಪಿನ್ ಕೋಡ್ ಅಷ್ಟು ಉಪಯೋಗಕ್ಕೆ ಬರಲ್ಲ ಪಿನ್ ಕೋಡ್ ಅನ್ನೋದು ನಮ್ಮ ಕಾವೇರಿ ಲಾಗಿನಲ್ಲಿ ಇಡೀಸ್ ವಾರ್ಡ್ ನಂಬರ್ ಮುಖ್ಯ ಆಗುತ್ತೆ ಪಿನ್ ಕೋಡಲ್ಲಿಗೆ ಪ್ರಾಪರ್ಟಿ ಮಾರುವಾಗ ಅಥವಾ ಕೊಳ್ಳುವಾಗ ಅಥವಾ ರಿಜಿಸ್ಟ್ರೇಷನಲ್ಲಿ ಪಿನ್ ಕೋಡ್ ಇಸ್ ನಾಟ್ ಯೂಸ್ಫುಲ್ ಅಥವಾ ಅಡ್ಡರಸ್ತೆ ಮೇಯ್ನು ಅದು ಯೂಸ್ಫುಲ್ ಆಗೋಲ್ಲ ಫಾರ್ ಎಕ್ಸಾಂಪಲ್ ಗಾಂಧಿನಗರ ಅಂದರೆ ಅಥವಾ ಇಂದಿರಾನಗರ ಅಂದರೆ ಇಂದಿರಾನಗರ ಹೋಬಳಿ ಅಥವಾ ಇಂದಿರಾನಗರ ಜಿಲ್ಲೆ ಇಂದಿರಾನಗರದ ಎಷ್ಟನೇ ಹಂತ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಇಂದ್ರನಗರದ ಪಿನ್ ಕೋಡ್ ಅಷ್ಟು ಯೂಸ್ ಆಗಲ್ಲ ಇದು ಪ್ರಾಪರ್ಟಿನ ಫಸ್ಟ್ ಅಂದರೆ ಪ್ರವೇಶ ಮಾಡಲು ಬೇಕಾಗೋ ಒಂದು ವಿಷಯ ಇದಕ್ಕೆ ಆಗಲೇ ಹೇಳ್ದಂಗೆ ಟ್ಯಾಕ್ಸ್ ಪೇ ರೆಸಿಪ್ಟು ಖಾತಾ ಸರ್ಟಿಫಿಕೇಟ್ ಸಾರಿ ಖಾತಾ ಎಕ್ಸ್ಟ್ರಾಕ್ಟು ಅಂದರೆ ಲೀಗಲ್ಗೆ ರೆಡಿ ಅನ್ನೋದು ಅದು ತುಂಬ ದೊಡ್ಡ ವಿಷಯ ಅಂತ ಸುಮಾರು ಸಲ ಹೇಳಿದ್ದೀನಿ ನಾನು ಇದು ರಿಜಿಸ್ಟ್ರೇಷನ್ಗೆ ಮುಂಚೆ ಇಷ್ಟು ವಿವರಗಳು ಬೇಕಾಗತ್ತೆ ಆಪ್ರೇಟರ್ ಅಥವಾ ಯಾರು ಅಪ್ಲೋಡ್ ಮಾಡ್ತಾರೆ ಅವರಿಗೆ ಈ ವಿಷಯಗಳು ಬೇಕಾಗತ್ತೆ ಆಮೇಲೆ ಯಾರು ಮಾರುವವರು ಕೊಳ್ಳುವವರು ಅದನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲರೂ ಎಕ್ಸಿಕ್ಯೂಟನ್ಸೆ ಅದರಲ್ಲಿ ಕೊಳ್ಳುವವ್ರನ್ನ ಕ್ಲೈಮೆಂಟ್ ಅಂತ ಕರಿತೀವಿ ಅಲ್ಲಿ ಒಂದು ಟಿಕ್ ಮಾಡಬೇಕಾಗತ್ತೆ ಮತ್ತು ಎರಡು ವಿಟ್ನೆಸ್ ಬೇಕಾಗ್ತಾರೆ ಇಷ್ಟನ್ನು ಮಾಡಿ ಡಾಕ್ಯುಮೆಂಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸರ್ವರಲ್ಲಿ ಆಮೇಲೆ ಅನೆಕ್ಷರ್ಸ್ನ ಅಪ್ಲೋಡ್ ಮಾಡಬೇಕತ್ತೆ ಫಸ್ಟು ಡ್ರಾಫ್ಟ್ ಅಗ್ರಿಮೆಂಟು ಡ್ರಾಫ್ಟ್ ಸೇಲ್ಡೀಡನ್ನ ಅಪ್ಲೋಡ್ ಮಾಡ್ತೀವಿ ಎರಡನೇದರಲ್ಲಿ ಅಂದರೆ ಅಲ್ಲೇ ಒಂದು ಒಂದು ವಿಂಡೋ ಇದೆ ಆ ವಿಂಡೋದಲ್ಲಿ ಅನೆಕ್ಷರ್ಸ್ ಅನೆಕ್ಷರ್ಸ್ ಅಂದರೆ ಏನು ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಗಳು ಪ್ಯಾನ್ ನಂಬರ್ಗಳು ಖಾತಾ ಎಕ್ಸ್ಟ್ರಾಕ್ಟು ಖಾತಾ ಸರ್ಟಿಫಿಕೇಟ್ ಎಲ್ಲ ಇದೆಲ್ಲವನ್ನೂ ಒಂದೇ ಫೈಲಲ್ಲಿ ಮಾಡಬೇಕು ಒಂದೇ ಫೈಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಸಿಂಪಲ್ ಇದೆ ತುಂಬ ವೆಬ್ಸೈಟಲ್ಲಿ ಕೆಲವು ಆಪ್ಷನ್ಗಳಿದೆ ಅದರಲ್ಲಿ ಐ ಲವ್ ಪಿ ಡಿ ಎಫ್ ಅಂತ ಒಂದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನಿಮ್ಮ ವರ್ಡ್ ಡಾಕ್ಯುಮೆಂಟ್ ಇರ್ಬೋದು ಯಾವುದೇ ಡಾಕ್ಯುಮೆಂಟ್ನ ಮರ್ಜ್ ಮಾಡ್ಕೋಬೋದು ಅಥವಾ ವರ್ಡ್ ಡಾಕ್ಯುಮೆಂಟ್ ಅಂದರೆ ಡಾಕ್ಯುಮೆಂಟ್ ನಾವು ಮಾಡುವಾಗ ವರ್ಡಲ್ಲಿ ಮಾಡ್ತೀವಿ ಅದು ಬೇರೆ ಬೇರೆ ತಂತ್ರಾಂಶಗಳಲ್ಲಿ ಮಾಡ್ಬೋದು ಅದನ್ನು ಪಿ ಡಿ ಎಫ್ ಕನ್ವರ್ಟ್ ಮಾಡೋದಕ್ಕೆಲ್ಲ ತುಂಬ ಸುಲಭವಾಗಿದೆ ಯಾವುದೇ ಹಣ ಕೊಡಬೇಕಾಗಿಲ್ಲ ಬೇರೆ ವೆಬ್ಸೈಟ್ಗಳು ತುಂಬ ದೊಡ್ಡ ಇವಾಗ ಆಡೋ ಬನ್ನೋ ವೆಬ್ಸೈಟ್ಗಳೆಲ್ಲ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಆ ಥರ ಏನೋ ತೊಗೊಳ್ತಾರೆ ಬಟ್ ಈ ಐ ಲವ್ ಪಿ ಡಿ ಎಫ್ ಅನ್ನೋದು ನೀವು ವಾಲಂಟಿಯಾಗಿ ಬೇಕಿದ್ದರೆ ಕೊಡ್ಬೋದು ಇಲ್ಲದಿದ್ದರೆ ಆ ಡಾಕ್ಯುಮೆಂಟ್ನ ಮರ್ಜು ಮಾಡೋದು ಎಲ್ಲವೂ ತುಂಬ ಸುಲಭ ಅಥವಾ ಪಿ ಡಿ ಎಫ್ ಟು ವರ್ಡು ವರ್ಡ್ ಟು ಪಿ ಡಿ ಎಫ್ ಅನ್ನೋದು ತುಂಬ ಒಂದು ಮಟ್ಟಿಗೆ ಸರಳವಾಗಿದೆ ಇದನ್ನು ಅಪ್ಲೋಡ್ ಮಾಡ್ತೀವಿ ವಿಟ್ನೆಸ್ ಎರಡಬೇಕಾಗತ್ತೆ ಒಂದು ವಿಷಯ ಬಿಟ್ ಈ ನಾನು ಆಗಲೇ ಹೇಳಿದ್ದೆ ಯಾವುದು ಡಾಕ್ಯುಮೆಂಟು ಒಂದು ಸಲ ಸರ್ವರ್ ಅಂದರೆ ಸಬ್ರಿಜಿಸ್ಟರ್ ಸರ್ವರ್ಗೆ ಲಾಗಿನ್ ಆಗಿ ಸಬರಿಶ್ಟರ್ ಕ್ಲಿಯರ್ ಮಾಡಿ ಪೇಮೆಂಟ್ ಆದರೆ ಯಾವುದು ಬದಲಾವಣೆ ಮಾಡೋಕ್ಕಾಗಲ್ಲ ತುಂಬ ಇರಬೇಕು ಅಂತ ಹಿಂದಿನ ವೀಡಿಯೋದಲ್ಲಿ ಎರಡು ಮೂರು ಸಲ ಹೇಳಿದ್ದೆ ಈಗಲೂ ಹೇಳ್ತಾನೆ ಬಟ್ ಅದಕ್ಕೆ ಒಂದು ಎಕ್ಸೆಪ್ಷನ್ ಇದೆ ಏನು ಅಂದರೆ ವಿಟ್ನೆಸ್ಗಳು ಬದಲಾಗ್ಬೋದು ಸಪೋಸ್ ಇವತ್ತು ನೀವೆಲ್ಲ ಫೀಡ್ ಮಾಡ್ಕೊತೀರಾ ಎರಡು ವಿಟ್ನೆಸ್ ಇಟ್ಕೋತೀರಾ ವಿಟ್ನೆಸ್ ಹೆಸರು ಎಲ್ಲ ಇಟ್ಕೊತೀರಾ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀರಾ ಸಬ್ರಿಶ್ಟರ್ ಆಫೀಸ್ಗೆ ಹೋಗ್ತೀರಾ ಆ ಎರಡು ವಿಟ್ನೆಸ್ ಬಂದಿರೋದಿಲ್ಲ ಎರಡು ವಿಟ್ನೆಸ್ ಬಂದಿಲ್ಲದೇ ಇದ್ದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ತಾವುಗಳು ಆ ಆಪ್ರೇಟ್ರು ಯಾರಿಗೆ ಅಲ್ಲಿ ಅಸೈನ್ ಮಾಡ್ತಾರಲ್ವ ನಿಮಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಟೈಮ್ ಕೊಟ್ಟಿರ್ತಾರೆ ನೀವು ಪೇಮೆಂಟ್ ಕಟ್ಟಿರ್ತೀರ ಆಲ್ರೆಡಿ ನೀವು ಇಂಥ ಕೌಂಟರ್ಗೆ ಹೋಗಿ ಅಂದಾಗ ಯಾರು ನಿಮ್ಮ ಜೊತೆಗೆ ಬಂದಿರೋ ಲಾಯರ್ಗಳಿಗೆ ಅಥ್ವಾ ಅವರು ಯಾರು ಇದು ನಿಮ್ಮದೆಲ್ಲ ಮಾಡಿಸೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಒಂದು ವಿಷಯ ಕೇಳಿದೆ ಅಲ್ಲಿ ಪ್ಯಾನಿಕ್ ಒಬ್ಬ ವಿಟ್ನೆಸ್ ಬಂದಿಲ್ಲ ಅಂದರೆ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಲ್ವಾ ಅನ್ನೋ ಪ್ಯಾನಿಕ್ ಬೇಡ ವಿಟ್ನೆಸ್ಸನ್ನು ಬದಲಾಯಿಸುವ ಪವರ್ ಸಬ್ರಿಜಿಸ್ಟರ್ ಆಫೀಸಿನ ಸಬ್ರಿಜಿಸ್ಟ್ರಿಗೆ ಇರುತ್ತೆ ಅಂದರೆ ಸಬರಿಷ್ಟ್ರಿಗೆ ಇರುತ್ತೆ ಅಂದರೆ ಅದು ಅಲ್ಲಿಂದ ಆ ಆಪ್ರೇಟ್ರಿಗೆ ಕೂಡ ಇರುತ್ತೆ ಬಟ್ ಆಪ್ರೇಟರ್ ನಾವು ಹೇಳಬೇಕಾಗತ್ತೆ ಮೇಡಮ್ ಇದು ಮೇಡಮ್ ಅಥವಾ ಅವ್ನು ಯಾರು ಹುಡುಗ ಇರ್ತೀರೋ ಸಾರ್ ಅಥವಾ ಅವ್ರು ಯಾರೋ ಒಬ್ಬರಿದ್ದಾಗ ಈ ಸ್ವಾಮಿ ಇದು ವಿಟ್ನೆಸ್ ಬಂದಿಲ್ಲ ವಿಟ್ನೆಸ್ಸು ನಾವು ಹೇಳ್ತೀವಿ ದಯವಿಟ್ಟು ಬರ್ಕಳಿ ಅಂತ ಹೇಳ್ಬೋದು ಅಥವಾ ವಿಟ್ನೆಸ್ ಎರಡು ಆಧಾರ್ ಕಾರ್ಡ್ ಕೊಡ್ಬೋದು ಮತ್ತೊಂದು ವಿಷಯ ವಿಟ್ನೆಸ್ ಆಧಾರ್ ಕಾರ್ಡ್ ಕೊಡಬೇಕು ಅನ್ನೋದು ರೂಲ್ಸ್ ಇಲ್ಲ ವಿಟ್ನೆಸ್ ಆಧಾರ್ ಕಾರ್ಡ್ ತರಲೇಬೇಕು ಅನ್ನೋ ರೂಲ್ಸ್ ಇಲ್ಲ ಆಧಾರ್ ಕಾರ್ಡ್ ಕೇಳಿದ್ರೆ ಅಫೆನ್ಸ್ ಕ್ರಿಮಿನಲ್ ಅಫೆನ್ಸು ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳಿದೆ ಯಾವುದು ಆಧಾರ್ ಮ್ಯಾಂಡೇಟ್ರಿ ಅಲ್ಲ ಫಿಟ್ನೆಸ್ ಹತ್ರ ಆಧಾರ್ ಕಾರ್ಡ್ ಕೇಳಬೇಕಾದ ಅವಶ್ಯಕತೆ ಬಟ್ ಸೆಲ್ಲರ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮಸ್ಟ್ ಅಂತ ನಾವುಗಳು ಯಾಕೆ ಹೇಳ್ತೀವಿ ಅಂದರೆ ಅವರ ಐಡೆಂಟಿಟಿ ಪ್ರೂಫು ಸರ್ಕಾರಕ್ಕೆ ಬೇಕಿಲ್ಲ ನನಗೆ ಗೊತ್ತಾಗಬೇಕಲ್ವಾ ಮಾರೋವನು ಯಾರು ಕೊಳ್ಳೋನು ಯಾರು ಮಾರವನ ಐಡೆಂಟಿಟಿ ಏನು ಕೊಳ್ಳೋನ ಐಡೆಂಟಿಟಿ ಏನು ಮಾರವನ ಪ್ಯಾನ್ ಕಾರ್ಡ್ ಏನು ಕೊಳ್ಳೋನ ಪ್ಯಾನ್ ಕಾರ್ಡ್ ನನಗೆ ಗೊತ್ತಾಗಬೇಕಲ್ಲ ಮಾರ್ತಾ ಇರೋವ್ಗೆ ಗೊತ್ತಾಗಬೇಕು ಮಾರ್ತಾ ಇರೋವ್ನಿಗೆ ಕೊಳ್ಳೋನು ಅಂದರೆ ಯಾರು ಬೈಯರ್ ಇರ್ತಾರೆ ಅವ್ರ ಐಡೆಂಟಿಟಿ ಬೇಕಲ್ಲ ಅದಕ್ಕೆಲ್ಲ ಆಧಾರ್ ಕಾರ್ಡ್ ಇತ್ತು ಆಧಾರ್ ಇಸ್ ನಾಟ್ ಅ ಮ್ಯಾಂಡೇಟ್ರಿ ಸೊ ವಿಟ್ನೆಸ್ಗೆ ಅದು ಯಾವುದೂ ಇಲ್ಲ ಅವ್ರ ಹೆಸರು ಇದು ಎಲ್ಲ ಇದ್ದರೆ ಸಾಕು ನಾವು ಜನರಲ್ಲಾಗಿ ಆಧಾರ್ ಕಾರ್ಡ್ ಕೊಡಪ್ಪ ಅಂದರೆ ಒಂದು ಆಪ್ರೇಟ್ರಿಗೆ ಈಸಿ ಆಗುತ್ತೆ ಅಂತ ಅಷ್ಟೇ ಅಂದರೆ ಆ ಆಧಾರ್ ಕಾರ್ಡ್ ನೋಡಿ ಅವ್ರು ನೀಟಾಗಿ ಬರ್ಕತ್ತಾರೆ ಈ ವಯಸ್ಸು ಏಜ್ ಎಲ್ಲ ಕೇಳ್ಕೊಂಡು ಒಂದು ಅನುಕೂಲಕ್ಕಾಗಿ ಆಧಾರ್ ಕಾರ್ಡ್ ಕೇಳ್ತೀವಿ ಹೊರತು ಅದು ಮ್ಯಾಂಡೇಟ್ರಿ ಅಲ್ಲ ಆಮೇಲೆ ಮತ್ತೊಂದು ವಿಷಯ ಈಗ ಆಧಾರ್ ಅಥೆಂಟಿಕೇಷನ್ ಮಸ್ಟ್ ಅಂತಾರೆ ಅಂದರೆ ಏನಾದರೂ ಒಂದು ಗಮನಿಸಬೇಕು ಈಗ ನಾವೊಂದು ಅದೇ ನಾವು ಕಾವೇರಿ ತಂತ್ರಾಂಶದ ಬಗ್ಗೆ ಮಾತಾಡ್ತೀವಿ ಈ ಅಪ್ಲೋಡೆಲ್ಲ ಮಾಡ್ತೀವಲ್ಲ ಅಲ್ಲಿ ಆಧಾರ್ ಅಥೆಂಟಿಕೇಟ್ ಅಂತ ಒಂದು ಬರುತ್ತೆ ಅಂದರೆ ನೀವು ಆಧಾರನ್ನ ಕೊಟ್ಟು ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಅದು ಮಾಡಬೇಕು ಅದು ಕೆಲವು ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಚೇಂಜ್ ಆಗಿರುತ್ತೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗ್ತಾರಲ್ಲ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ ಅಲ್ಲೂ ಸಹ ಪ್ಯಾನಿಕ್ ಆಗಬೇಕಾಗಿಲ್ಲ ತಾವುಗಳು ಪ್ಯಾನ್ ನಂಬರ್ ಅಥವಾ ಪಾಸ್ಪೋರ್ಟ್ ನಂಬರ್ ಕೊಟ್ಟರು ಸಾಕಾಗತ್ತೆ ಬಟ್ಟು ಆಧಾರ್ ಅಥೆಂಟಿಕೇಷನ್ನು ನಾವು ಒಳ್ಳೆಯದು ಅಂತೀವಿ ಯಾಕೆಂದರೆ ಆ ಆಧಾರು ಮತ್ತು ಆ ಪ್ರಾಪರ್ಟಿ ಅಲ್ಲಿ ಲಿಂಕ್ ಆಗುತ್ತೆ ಒಂದು ಅಥೆಂಟಿಕೇಟ್ ಸಿಕ್ಕತ್ತೆ ಅಂತ ಆಧಾರ್ ಲಿಂಕ್ ಮಾಡೋದು ಅಂತೀವಲ್ಲ ಅಂದರೆ ನೀವಿಲ್ಲಿ ಅಥೆಂಟಿಕೇಷನ್ ಕೊಟ್ಟ ತಕ್ಷಣ ಪ್ರಾಪರ್ಟಿಗೆ ಆಧಾರ್ ಲಿಂಕ್ ಆಗಲ್ಲ ಅದು ಆಧಾರ್ ಲಿಂಕಿಂಗ್ ಇಸ್ ಅ ಬಿಗ್ ಪ್ರೋಸೆಸ್ ಅದು ನಡೀತಾ ಇದೆ ಇನ್ನೂ ಸಂಪೂರ್ಣ ಮಟ್ಟಕ್ಕೆ ಬಂದಿಲ್ಲ ಬಟ್ ಆಧಾರ್ ಓ ಟಿ ಪಿ ಬಂದಿಲ್ಲ ಅಂತ ಏನು ಗಾಬರಿ ಆಗುವ ಅಂಶಗಳಿಲ್ಲ ಪ್ಯಾನ್ ಕಾರ್ಡ್ ಕೊಡ್ಬೋದು ಪಾಸ್ಪೋರ್ಟ್ ಕೊಡ್ಬೋದು ಪಾಸ್ಪೋರ್ಟ್ ಮತ್ತು ಪ್ಯಾನ್ ಕಾರ್ಡ್ಗೆ ಅಥೆಂಟಿಕೇಷನ್ ಅಂದರೆ ಒ ಟಿ ಪಿ ಕನ್ಫರ್ಮೇಷನ್ ಇಲ್ಲ ಬಟ್ ನೀವು ಆಧಾರ್ ಕೊಟ್ಟರೆ ಓಟ್ ಆಧಾರ್ ಕೊಟ್ಟು ಇದು ಒಂದೇ ನನ್ನ ಹತ್ರ ಐಡಿ ಅಂತ ಹೇಳಿದ್ರೆ ಅದಕ್ಕೆ ಕನ್ಫರ್ಮೇಷನ್ ಹಂಡ್ರೆಡ್ ಪರ್ಸೆಂಟ್ ಅಗತ್ಯ ಈಗ ಅದು ಮಸ್ಟ್ ಕಾವೇರಿ ತಂತ್ರಾಂಶದಲ್ಲಿ ಯಾರಾದರೂ ಆಧಾರ್ ನಂಬರ್ ಕೊಟ್ಟರೆ ಅವ್ರನ್ನ ಅಥೆಂಟಿಸಿಟ್ ಮಾಡಲೇಬೇಕು ಅಂತ ಈಗ ಸಾಫ್ಟ್ವೇರ್ ಹೇಳ್ತಾ ಇದೆ ಅದು ಸರ್ಕಾರ ಜಾರಿಗೆ ತಂದಿದೆ ಆದ್ದರಿಂದ ಆಧಾರ್ ನಂಬರ್ ಕೊಡೋಕೆ ಮುಂಚೆ ಒ ಟಿ ಪಿ ಬರುತ್ತಾ ನಿಮ್ಮ ತಂಬು ನಿಮ್ಮ ಕ್ಯಾಮ್ರಾ ಆಮೇಲೆ ಮುಖ್ಯವಾಗಿ ನಿಮ್ಮ ಆಧಾರ್ ಲಾ ಅನ್ಲಾಕ್ ಮಾಡಬೇಕು ಯಾಕಂದರೆ ಕೆಲವರು ಏನು ಮಾಡ್ತಾರೆ ಆಪ್ರೇಟರ್ಗಳು ಅಂದರೆ ಇದು ಒಳ್ಳೆಯದೇ ಈಗ ನಾನು ಆಧಾರ್ ಮಾಡಿಸ್ಕೋತೀನಿ ಬೈ ಡಿಫಾಲ್ಟ್ ಏನು ಮಾಡ್ತಾರೆ ಅಲ್ಲಿರುವ ಒಂದು ಸೈಬರ್ ಕೆಫೆ ಸೆಂಟ್ರವರು ನಮ್ಮ ಆಧಾರನ ಲಾಕ್ ಮಾಡ್ತಾರೆ ಆಧಾರನ ಲಾಕ್ ಯಾಕೆ ಮಾಡ್ತಾರೆ ಅಂದರೆ ಆ ಆಧಾರ್ನ ಯಾರೂ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಬಟ್ ನಾನೇ ಹೋಗಿ ನನ್ನ ಆಧಾರ್ ತಮ್ಮ ಇಂಪ್ರೆಷನ್ನು ಅಥವಾ ಫೇಸ್ ರೆಕಗ್ನೇಷನು ಅಥವಾ ಒ ಟಿ ಪಿ ರೆಕೇಷನ್ ಮಾಡಿದಾಗ ಅದು ಆಧಾರ್ ತಗೊಳ್ಳಲ್ಲ ಯಾಕೆ ತಗೊಳ್ಳಲ್ಲ ಅಂದರೆ ಅಲ್ಲಿ ಆಧಾರ್ ಲಾಕ್ ಆಗಿರುತ್ತೆ ಸೊ ಅದರಿಂದ ಫಸ್ಟು ಆಧಾರ್ ಅನ್ಲಾಕ್ ಮಾಡಬೇಕು ಇದು ಒಂದು ಸಣ್ಣ ಮೊತ್ತದ ಟೆಕ್ನಿಕಲ್ ಇಶ್ಯೂ ಇದೆ ಆಧಾರ್ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ ಆಧಾರ್ ಕೊಡೋದಕ್ಕೆ ಲಾಕ್ ಅನ್ಲಾಕು ಏನೋ ತೊಂದರೆ ಆಗಿದೆ ಏನಾದರೂ ಇದ್ದರೆ ಆಗಲೇ ಹೇಳ್ದಂಗೆ ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ನ ಕೊಟ್ಟು ತಮ್ಮ ಅಥೆಂ ಟಿಕೆಟ್ ಮಾಡಿಸ್ಕೋಬೋದು ಇದು ಒಂದು ವಿಟ್ನೆಸ್ ಕೂಡ ಚೇಂಜ್ ಮಾಡ್ಕೋಬೋದು ಹೀಗಾದಾಗ ಒಂದು ಪೂರ್ಣ ಪ್ರಮಾಣದ ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಒಂದು ಸಣ್ಣ ಮಟ್ಟಿಗೆ ತಮಗೆ ಅಂದರೆ ಒಂದು ವಿಷಯ ಗೊತ್ತಾಗಲಿ ಅಂತ ಇದು ಹೇಳ್ತಾ ಇರೋದು ಒಂದು ಅವೇರ್ನೆಸ್ಸು ಆಮೇಲೆ ಈಗ ಟೈಮ್ ನಿಮಗೆ ಹನ್ನೊಂದು ಗಂಟೆ ಕೊಟ್ಟಿದ್ರೆ ಹತ್ತು ಐವತ್ತೊಂಬತ್ತಕ್ಕೂ ಸಹ ಅದು ಓಪನ್ ಆಗಲ್ಲ ಹನ್ನೊಂದು ಗಂಟೆಗೆ ಅದು ಸಬ್ ವೆಬ್ಸೈಟು ಆ ಪೋರ್ಟಲ್ ನಿಮ್ಗೆ ಓಪನ್ ಆಗುತ್ತೆ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಮುಂಚೆನೇ ಹೋಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಗತ್ಯ ಇಲ್ಲ ಆಮೇಲೆ ಹನ್ನೊಂದರಿಂದ ಒಂದು ಹದಿನೈದು ಇಪ್ಪತ್ತು ನಿಮಿಷ ವಿಂಡೋ ಕೊಡ್ತಾರೆ ಅದಾದ್ಮೇಲೆ ತಿರ್ಗಾ ಲಾಕ್ ಆಗಿಬಿಡುತ್ತೆ ತಿರುಗಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಿಮಗೆ ಹೊಸ ಅಪಾಯಿಂಟ್ಮೆಂಟು ಆ್ಯಕ್ಚುಲಾಗಿ ಇದಕ್ಕೆ ಮುಂಚೆ ಟೈಮಿಂಗ್ಸ್ ಅಂದರೆ ಒಂದು ಸಲ ಟೈ ಪೇಮೆಂಟ್ ಆಗೋದ್ರೆ ನಾವು ಯಾವಾಗ ಬೇಕಾದ್ರೂ ಸಬ್ ರಿಶ್ಟ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಯಿತು ಒಂದು ಸಬ್ರಿಶ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ನಮ್ಗೆ ನಾಳೆದಿದೆ ಬಟ್ ಇವತ್ತೇ ಬಂದಿದ್ದೀವಿ ಅಂತ ಸಬ್ರಿಷ್ಟ್ ಅಲೋ ಮಾಡ್ತಾ ಈಗ ಆ ಒಂದು ಪವರ್ನೂ ಕೂಡ ಸಬ್ರೀಸ್ಟ್ರಿಂದ ಸರ್ಕಾರ ವಾಪಸ್ ತೊಗೊಂಡಿದೆ ಅಥವಾ ಸಾಫ್ಟ್ವೇರಲ್ಲಿ ಅದು ಅಲೋ ಮಾಡಲ್ಲ ಅಂದರೆ ಯಾವತ್ತೋ ಇರೋದನ್ನ ಇವತ್ತೇ ಅಲೋ ಮಾಡಿ ಇವತ್ತು ಹತ್ತು ಗಂಟೆ ಇರೋರನ್ನ ಬ್ಲಾಕ್ ಮಾಡುತ್ತೆ ಅಂತ ಅನಗತ್ಯ ಗೊಂದಲ ಬರುತ್ತೆ ಅಂತ ಒಂದು ಸರ್ಕಾರದ ನಿಲುವು ಅದು ಒಳ್ಳೆ ನಿಲುವ ಕೆಟ್ಟ ನಿಲ್ವ ಅನ್ನೋದು ಬೇರೆ ವಿಡಿಯೋ ಮಾಡ್ಬೋದು ಅದರ ಬಗ್ಗೆ ಚರ್ಚೆ ಮಾಡ್ಬೋದು ಪ್ರತಿಯೊಂದು ಅಂಶಗಳೂ ನಾವು ಟೀಕೆ ಅಥವಾ ಮೆಚ್ಚುಗೆ ಮಾಡ್ಕೋಬೋದು ಇದು ಒಳ್ಳೆಯದಾ ಕೆಟ್ಟದ ಅನ್ನೋದಕ್ಕೆ ಎರಡು ಇಲ್ಲಿ ಯಾವುದು ಸತ್ಯ ಅನ್ನೋದಿಲ್ಲ ದೆರ್ ಇಸ್ ನೋ ಅಬ್ಸುಲ್ಯೂಟ್ ಅನ್ನೋದನ್ನ ಈ ಪ್ರತಿ ಸಲ ಚರ್ಚೆ ಮಾಡ್ಬೋದು ನಾವು ಅನುಕೂಲ ಅಂಥೇಳಿ ಈಗ ನಾನು ಒ ಟಿ ಪಿ ಬರೋದು ಒ ಟಿ ಪಿ ತಗೊಳೋದು ಅನುಕೂಲ ಅಂತ ಹೇಳ್ತೀನಿ ಒ ಟಿ ಪಿ ಬರೋದು ಅನಾನುಕೂಲ ಅಂತ ಹೇಳ್ತೀನಿ ಇದ್ರ ಬಗ್ಗೆ ಗಂಟೆ ಗಂಟೆ ಮಾತಾಡ್ಬೋದು ಬಟ್ ಅದರದ್ದು ವಿಷಯ ಆಮೇಲೆ ನೋಡೋಣ ಸ್ವಲ್ಪ ಟೈಮಿಂಗ್ಸ್ ಬಗ್ಗೆ ಆ ಟೈಮಿಂಗ್ಸ್ ಹತ್ತೂವರೆಗಿದ್ರೆ ಹತ್ತುವರೆಗೆ ಮಾತ್ರ ಓಪನ್ ಆಗುತ್ತೆ ಆ ಟೆನ್ ತರ್ಟಿ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಅಲೋ ಮಾಡ್ತಾರೆ ಸಬ್ರಿಷ್ಟು ಅಷ್ಟರೊಳಗಾಗಿ ತಾವು ಮುಗಿಸ್ಕೊಂಡು ಬರ್ಬೋದು ಮುಂಚೆ ಅದು ಓಪನ್ ಆಗೋಲ್ಲ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ ಅಥವಾ ತಾವು ಸಮಯ ಮಿಸ್ ಆದರೆ ಎಗೈನ್ ಟು ಪ್ಯಾನಿಕ್ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಇವತ್ತು ಹತ್ತು ಇಪ್ಪತ್ತು ನಿಮ್ಮ ಅಪಾಯಿಂಟ್ಮೆಂಟ್ ಮಿಸ್ ಆದರೆ ನೆಕ್ಸ್ಟ್ ಹತ್ತು ಇಪ್ಪತ್ತು ತನಕ ಅದು ಕಂಪ್ಯೂಟರ್ ಬಿಡೋಲ್ಲ ಅದಾದಮೇಲೆ ಮುಂದೆ ನಾಳೆ ಹನ್ನೊಂದು ಗಂಟೆಗೆ ಮಾಡ್ಕೋಬೋದು ಇದು ಕಾವೇರಿಯ ರಿಜಿಸ್ಟ್ರೇಷನ್ ಅಂದರೆ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಗೆ ಮಾಡುವ ಒಂದು ಸಣ್ಣ ಮಟ್ಟಿಗಿನ ಒಂದು ವಿಷಯ ಇದನ್ನು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಈ ದಿನ ಅನ್ನುವ ವೆಬ್ ಪೋರ್ಟಲ್ಲು ಜನರಿಗೆ ಬೇಕಾಗುವಂಥ ವಿಷಯಗಳನ್ನ ಒಂದು ಮಟ್ಟಿಗೆ ಸುಮಾರು ಎರಡು ವರ್ಷಗಳಿಂದ ಕೊಡ್ತಾ ಬಂದಿದ್ದೇವೆ ತಮಗೆ ಈ ವಿಷಯಗಳು ಅನುಕೂಲ ಅಥವಾ ಈ ವಿಷಯಗಳು ಮೆಚ್ಚುಗೆ ಈ ವಿಷಯಗಳು ಉಪಯೋಗ ಈ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅಂದರೆ ಶೇರ್ ಮಾಡ್ಬೋದು ಒಂದು ಲೈಕ್ ಬಟನ್ ಒತ್ಬೋದು ಈ ತರಹ ಒಂದು ಸ್ವತಂತ್ರ ಮಾಧ್ಯಮ ಅಂದರೆ ಯಾವುದೇ ಇಲ್ಲದೆ ಜನಗಳ ಮುಂದೆ ಇಡಬೇಕು ಅನ್ನೋ ಒಂದು ಪ್ರಯತ್ನ ಯಶಸ್ಸಾಗಬೇಕು ಅಂದರೆ ಎಂಡ್ ಆಫ್ ದ ಡೇ ಇಟ್ ಈಸ್ ನಾಟ್ ಟು ಫ್ರೀ ಆಫ್ ಕಾಸ್ಟ್ ಆಗೋದಿಲ್ಲ ಪ್ರತಿಯೊಂದಕ್ಕೂ ಹಣ ಬೇಕಾಗತ್ತೆ ಇವಾಗ ಈ ಕ್ಯಾಮ್ರಾ ಓಡ್ತಾ ಇದೆ ಒಬ್ಬರು ಕ್ಯಾಮ್ರಾಮನ್ ಇದ್ದಾರೆ ಇಲ್ಲೊಂದು ಜಾಗ ಇದೆ ಇಲ್ಲೊಂದು ಲೈಟ್ ಇದೆ ಅಂದರೆ ಎಲ್ಲಕ್ಕೂ ಒಬ್ಬರು ಹಣ ಕೊಡಲೇಬೇಕು ನಾನು ಹೇಳ್ತಾ ಇರೋದು ಒಂದು ಕನಿಷ್ಠ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಅಷ್ಟು ತಿಂಗಳು ಸಬ್ಸ್ಕ್ರೈಬ್ ಆದ್ರೂ ನಮಗೆ ನಮಗೆ ಅಂದರೆ ಈ ದಿನದಂಥ ಎಲ್ಲ ಸ್ವತಂತ್ರ ಮಾಧ್ಯಮಗಳಿಗೆ ನಾನು ಈ ದಿನಕ್ಕೆ ಅಂತಲ್ಲ ತಾವು ಯೂಟ್ಯೂಬಲ್ಲಿ ಯಾವುದಾದ್ರು ಗಮನಿಸ್ತಾ ಇದ್ದರೆ ತಮ್ಮ ಶಕ್ತಿಗೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ತಿಂಗಳ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಸ್ವತಂತ್ರ ಮಾಧ್ಯಮದಲ್ಲಿರೋರಿಗೆ ಒಂದು ಉತ್ತೇಜನ ಕೊಟ್ಟಂಗಾಗತ್ತೆ ಇದೆಲ್ಲವೂ ಸಾಧ್ಯ ಇದ್ರೂ ಪರವಾಗಿಲ್ಲ ನಿರಂತರವಾಗಿ ನಮ್ಮ ಈ ದಿನದ ವೀಡಿಯೋಗಳು ಮತ್ತು ಈ ದಿನದಂತಹ ಇಂಡಿಪೆಂಡೆಂಟ್ ಪೋರ್ಟಲ್ಗಳನ್ನ ನಾನು ನೋಡಿ ಪ್ರೋತ್ಸಾಹಿಸಿ ಶೇರ್ ಮಾಡಿಕೊಳ್ಳಿ ಇಷ್ಟ ಇದ್ದರೆ ಇಲ್ಲಿಗೆ ನನ್ನ ವಿಷಯ ಮುಗಿಸ್ತೀನಿ ಮುಂದೆ ನಮ್ಮ ಕಾವೇರಿ ಪೋರ್ಟಲ್ ಬಗ್ಗೆ ಇನ್ನೊಂದು ಎರಡು ಮೂರು ವೀಡಿಯೋ ಮಾಡಬೇಕಾಗಿದೆ ಮಾಡೋಣಂತೆ ಅಲ್ಲಿವರೆಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ